ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ನಮ್ಮ ಒಂದು ಹೊಸ ವೀಡಿಯೋಗೆ ಸ್ವಾಗತ ಅಂತಲೇ ಹೇಳ್ತೀನಿ ಸೊ ನೀವೆಲ್ಲ ಈಗ ನೋಡಿರ್ಬೋದು ನಾಳೆನೇ ನಿಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತೆ ಸೊ ಅದ್ರ ಬಗ್ಗೆ ಇರೋ ಅಪ್ಡೇಟ್ನ ವೀಡಿಯೋದಲ್ಲಿ ಹೇಳ್ತೀನಿ ಸೊ ನೀವು ರಿಸಲ್ಟ್ ಯಾವಾಗ ಬರುತ್ತೆ ನಾಳಿನ ರಿಸಲ್ಟು ಎಷ್ಟು ಗಂಟೆಗೆ ಬರುತ್ತೆ ಅಂತ ಸೊ ಅದಕ್ಕಿಂತ ಮೊದಲು ನಮ್ಮದೊಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ಸೊ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಕಾಲರ್ಶಿಪ್ ಅಪ್ಡೇಟ್ಗೋಸ್ಕರ ಜಾಯ್ನ್ ಆಗೋದನ್ನ ಮರಿಬೇಡಿ ಆ್ಯಂಡ್ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಷನ್ ಇರುತ್ತೆ ಸೊ ಡಿಸ್ಕ್ರಿಪ್ಷನ್ ಮೇನ್ ಇಂಪಾರ್ಟೆಂಟು ವಾಟ್ಸಪ್ ಚಾನಲ್ನ ಮಿಸ್ ಮಾಡಿದ್ದು ಜಾಯ್ನ್ ಆಗಿ ಸೊ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಸ್ಟೂಡೆಂಟ್ಗಳಿಗೆ ಅದಕ್ಕೋಸ್ಕರ ಜಾಯ್ನ್ ಹೋಗೋದನ್ನ ಮರಿಬೇಡಿ ಆ್ಯಂಡ್ ವಿಡಿಯೋ ಲೈಕ್ ಮಾಡಿ ನಿಮ್ಮ ಎಲ್ ಸಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವೆಲ್ಲ ನೋಡಿರ್ಬೋದು ಏಪ್ರಿಲ್ ಹದಿನೆಂಟಕ್ಕೆ ರಿಸಲ್ಟ್ ಅಂತ ಹೇಳಿದರು ಆದರೆ ಅದು ಪಂಜಾಬ್ ರಿಸಲ್ಟ್ ಆಗಿತ್ತು ನೀವೆಲ್ಲ ನೋಡಿರ್ಬೋದು ಪಂಜಾಬಲ್ಲಿ ಏಪ್ರಿಲ್ ಹದಿನೆಂಟಕ್ಕೆ ರಿಸಲ್ಟ್ ಇತ್ತು ಅದನ್ನು ನೀವೆಲ್ಲ ತಪ್ಪು ಅರ್ಥ ಮಾಡಿಕೊಂಡು ನಮ್ಮದೇ ರಿಸಲ್ಟ್ ಅಂತ ತಿಳ್ಕೊಂಡಿದ್ರಿ ಸೊ ಅದು ಇವತ್ತೇ ಏಪ್ರಿಲ್ ಹದಿನೆಂಟು ಇವತ್ತು ಯಾವುದೇ ರಿಸಲ್ಟ್ ಬಂದಿಲ್ಲ ನಿಮಗೂ ಗೊತ್ತಿರ್ಬೋದು ಸೊ ಅದು ನಾನು ವೀಡಿಯೋ ಮಾಡಿ ಹಾಕಿದ್ದೆ ಪಂಜಾಬ್ದಂತ ನಿಮಗೆ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಸೊ ಆ ವೀಡಿಯೋನ ನೀವು ನೋಡಿರ್ತೀರ ಅನ್ಕೊಂಡಿದ್ದೀನಿ ಸೊ ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಒಂದು ಡೌಟ್ ಇರುತ್ತೆ ಸೊ ಎಸ್ ಎಲ್ ಸಿ ರಿಸಲ್ಟ್ನ ಬೇಗ ಚೆಕ್ ಮಾಡೋ ಟ್ರಿಕ್ ಇದೆ ಆ ವೀಡಿಯೋನು ಮಾಡಿದ್ದೀನಿ ನಾನು ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಅದನ್ನು ತಪ್ಪದೆ ಮಿಸ್ ಮಾಡಿದೆ ನೋಡಿ ಆ ಥರ ಮಾಡಿದ್ರೆ ನಿಮಗೆ ಯಾವುದೇ ಲೋಡಿಂಗ್ ಪ್ರಾಬ್ಲಮು ಏನೂ ಆಗಲ್ಲ ರಿಸಲ್ಟ್ ಬಿತ್ ಬಿಟ್ಟ ತಕ್ಷಣನೇ ನಿಮ್ಮ ಮೊಬೈಲ್ಗೆ ಆರಾಮಸೆ ನೀವು ರಿಸಲ್ಟ್ನ ನೋಡ್ಕೋಬೋದು ನಿಮಗೆ ಯಾವುದೇ ತೊಂದರೆ ಇಲ್ಲ ಮೊಬೈಲಿಂದಾನೇ ನೋಡ್ಬೋದು ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ಒಂದು ಸರ್ತಿ ನೋಡಿ ಈಗ ಡೈರೆಕ್ಟಾಗಿ ವಿಡಿಯೋ ಮೇನ್ ಟಾಪಿಕ್ ಮೇಲೆ ಬರ್ತೀನಿ ಸೊ ನಿಮಗೆಲ್ಲ ಗೊತ್ತಿರ್ಬೋದು ನಿಮ್ಮೆಲ್ಲರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಏಪ್ರಿಲ್ ಆರಕ್ಕೆ ಮುಗಿದಿದೆ ಆ್ಯಂಡ್ ಏಪ್ರಿಲ್ ಹತ್ತಕ್ಕೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಇದ್ದ ಕಾರಣ ಇವ್ಯಾಲ್ಯೇಷನ್ ಲೇಟಾಗಿ ಸ್ಟಾರ್ಟ್ ಆಗಿದೆ ಐದು ದಿನ ಲೇಟಾಗಿ ಸ್ಟಾರ್ಟ್ ಆಗಿದೆ ಇಲ್ಲಾಂದರೆ ಇನ್ಸ್ಟಂಟಾಗಿ ಸ್ಟಾರ್ಟ್ ಆಗ್ತಿತ್ತು ಸೆಕೆಂಡ್ ಯು ಸಿ ಹಾಗೆ ಆ ಕಾರಣ ಏಪ್ರಿಲ್ ಹದಿನೈದಿಂದ ರಿಸಲ್ಟ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟಾಗಿದೆ ಅಂದರೆ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಕಮ್ಮಿ ಅಂದರೂ ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆದರೂ ಬೇಕು ನೀವೆಲ್ಲ ನಾಳೆನೇ ರಿಸಲ್ಟ್ ಅಂತ ಅಂದರೆ ನಂಬಿಬಿಡ್ತಾ ಇದ್ದೀರಾ ನೀವು ಯಾವುದೋ ಗೂಗಲಲ್ಲಿ ಅಥವಾ ಯಾವುದೋ ನ್ಯೂಸಲ್ಲಿ ನೋಡಿರ್ಬೋದು ಸೊ ನಾಳೆ ರಿಸಲ್ಟ್ ಅಂತ ಬರ್ತೆ ಸೊ ನೀವು ಅದನ್ನು ಪೂರ್ತಿ ಕೂಡ ಓದಲ್ಲ ಅವರು ಮೇನ್ ಟಾಪಿಕ್ ಮಾತ್ರ ಹೈಲೈಟ್ ಮಾಡಿ ಹಾಕಿರ್ತಾರೆ ಸೊ ಅದನ್ನೇ ನಂಬಿ ನೀವು ನಾಳೆ ರಿಸಲ್ಟ್ ಅಂತ ತೊಗೋತೀರ ಸೊ ಹಾಗೇನೂ ಆಗಲ್ಲ ನಾಳೆ ಯಾವುದೇ ಕಾರಣಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ನಿಮ್ಗೆ ಹೇಳಬೇಕಂತಿದ್ದೀನಿ ಸೊ ನಿಮ್ಗೇನಪ್ಪ ಅಂದರೆ ರಿಸಲ್ಟ್ ಇವ್ಯಾಲ್ಯೂಯೇಷನ್ ಆಗೋಕೆ ಕಮ್ಮಿ ಅಂದರೂ ಒಂದು ಹದಿನೈದು ದಿನ ಆದರೂ ಬೇಕು ಸೊ ನೆಕ್ಸ್ಟ್ ಹದಿನೈದು ದಿನ ಆದರೂ ಕೂಡ ನಿಮಗೆ ಎಲೆಕ್ಷನ್ ಇರೋ ಕಾರಣ ನೀವು ನೋಡಿರ್ಬೋದು ಎಲೆಕ್ಷನ್ ಇದ್ದ ಕಾರಣ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ಬೇಗನೇ ಎಲೆಕ್ಷನ್ ಮೊದಲೇ ಅನೌನ್ಸ್ ಮಾಡಬೇಕಂತ ಸಿ ಎಮ್ ಅವರು ಆದೇಶ ಕೊಟ್ಟಿದ್ದರು ಆದರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆಗೋದಲ್ಲ ಸಿ ಬೈ ಸಿ ಎಮ್ ಅವರೇ ಹೇಳಿದ್ದಾರೆ ಎಸ್ ಎಲೆಕ್ಷನ್ ಆದಮೇಲೇ ರಿಸಲ್ಟ್ ಬರಬೇಕಂತ ನಿಮ್ಮೆಲ್ಲರ ರಿಸಲ್ಟ್ ಏಪ್ರಿಲಲ್ಲೇ ಬರುತ್ತೆ ಅಂದ್ಕೊಟ್ರಿ ಯಾಕಂದರೆ ನೈಂಟಿ ನೈನ್ ಪರ್ಸೆಂಟ್ ಏಪ್ರಿಲಲ್ಲಿ ಬರೋ ಚಾನ್ಸಸ್ ಇದೆ ಇವ್ಯಾಲ್ಯೂಷನ್ ಕೂಡ ತುಂಬ ಫಾಸ್ಟಾಗಿ ಇದೆ ಸೊ ಇವ್ಯಾಲ್ಯೂಷನ್ ಬಗ್ಗೆ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಇಟ್ಕೊರಿ ನಿಮಗೆ ಇನ್ನೊಂದು ಸಾರ್ತಿ ಹೇಳ್ತಾ ಇದ್ದೀನಿ ನಾಳೆ ನಿಮ್ಮದು ಯಾವುದೇ ರಿಸಲ್ಟ್ ಬರ್ತಾ ಇಲ್ಲ ಸೊ ಇವ್ಯಾಲ್ಯೂಷನ್ ಸ್ಟಾರ್ಟ್ ಆಗಿ ಈಗ ನಾಲ್ಕು ದಿನ ಆಯಿತು ಸೊ ನಾಳೆ ರಿಸಲ್ಟ್ ಬರೋ ಚಾನ್ಸ್ ಅಲ್ಲ ಬರಂಗೂ ಇಲ್ಲ ಸೊ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಾನು ಅಪ್ಡೇಟ್ ಮಾಡ್ತೀನಿ ಸೊ ವಾಟ್ಸಪ್ ಚಾನಲಲ್ಲಿ ಮೇನ್ ಆಗಿ ಜಾಯ್ನ್ ಆಗಿ ಸೊ ವಾಟ್ಸಪ್ ಚಾನಲಿನಲ್ಲಿ ಮೇನ್ ಅಪ್ಡೇಟ್ ಬರುತ್ತೆ ಆ್ಯಂಡ್ ಕಾಲರ್ಶಿಪ್ ಅಪ್ಡೇಟ್ ಕೂಡ ವಾಟ್ಸಪ್ ಚಾನಲಲ್ಲೇ ಬರುತ್ತೆ ಆ ಕಾರಣ ನೀವು ವಾಟ್ಸಪ್ ಚಾನಲ್ನ ಮಿಸ್ ಮಾಡದೆ ಜಾಯ್ನ್ ಆಗಿ ಎಲೆಕ್ಷನ್ ಆದಮೇಲೆ ನಿಮ್ಮ ರಿಸಲ್ಟ್ ಬರುತ್ತೆ ಅಲ್ಲಿವರೆಗೂ ನೀವು ಎಲ್ಲ ವೀಡಿಯೋನ ನೋಡಿ ಸುಮ್ಮನೆ ಡಿಪ್ರೆಷನ್ಗೆ ಒಳಗಾಗಬೇಡಿ ಸೊ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಇನ್ನು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ದೆ ಮರಿಬೇಡಿ